ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಗರ್ಭಧಾರಿಯಾದಂತಹ ಲಿಂಗಮ್ಮನವರ ವಿವಿಧ ಬಯಕೆಗಳು ಹಾಗೂ ಗರ್ಭಸ್ಥ ಶಿಶುವಿನ ಲಿಂಗಧಾರಣೆಯ ವಿವರವನ್ನು ನಾವು ತಿಳಿದುಕೊಂಡಿದ್ದೇವೆ ಶರಣರೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿ, ಮಹಾದೇವಿಯ ಆಗಮನ ಮತ್ತು ತೊಟ್ಟಿಲು ಶಾಸ್ತ್ರವನ್ನು ತಿಳಿಯೋಣ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯವರ ಹುಟ್ಟು ಹಾಗೂ ಅವರ ತೊಟ್ಟಿಲು ಶಾಸ್ತ್ರ. ಅಂದು ದವನದ ಹುಣ್ಣಿಮೆ. 12 ತಿಂಗಳಲ್ಲಿ ಶುಭ್ರವಾದ ಬೆಳ್ತಿಂಗಳನ್ನ ಜಗತ್ತಿಗೆ ನೀಡುವ ಅಪರೂಪದ ಹುಣ್ಣಿಮೆ. ಚಳಿಗಾಲ ಕಳೆದು ವಸಂತ ಋತು ಆಗಮಿಸಿ ಪ್ರಕೃತಿಯ ಕಳೆ ಏರುವ ಕಾಲವದು. ನಡುರಾತ್ರಿ ಸರಿದು ಕೆಲವು ಕಳಿಕೆಯಲ್ಲಿ ಲಿಂಗಮ್ಮನಿಗೆ ಪ್ರಸವ ವೇದನೆಯ ಆರಂಭ. ಓಂಕಾರನಿಗೆ ದ್ವಂದ್ವ ಭಾವನೆಗಳ ತೂಕಾಟ. ಒತ್ತಡೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಕತ್ತಲೆ ತುಂಬಿದ ಮನೆ ಮನಗಳನ್ನ ತೇಜೋಮಯ ಮಾಡಲು ಬರುವ ಬೆಳಗನ್ನ ಸ್ವಾಗತಿಸುವ ಸಂಭ್ರಮ. ಮತ್ತೊಂದೆಡೆ ಹೆಂಡತಿಯ ಬೇನಿಯ ಬಗ್ಗೆ ಕಳವಳ. ಈ ಭಾವನೆಗಳಿಗೆ ತಾಳ ಹಾಕುತ್ತಾ ಒಳಹೊರಗೆ ಶತಪಥ ತಿರುಗುತ್ತಿರುವಾಗಲೇ ಮಗುವಿನ ರೋದನ ಧ್ವನಿ. ಓಂಕಾರನಿಗೆ ಬಹಿರಂಗ ಪ್ರಜ್ಞೆ ಮೂಡಿ ನೋಡಿದಾಗ ಉಚಹ ಕಾಲ ಸಮೀಪಿಸುತ್ತಿತ್ತು. ಲೋಕದ ಚೇಷ್ಟೆಗಳು ಹಕ್ಕಿಗಳ ಇಂಚರದೊಡನೆ ಆರಂಭವಾಗುತ್ತಿದ್ದವು. ಸೂಲಗಿತ್ತಿ ಮಂಗಳಮ್ಮ ಹೊರಬಂದು ಓಂಕಾರನನ್ನ ಕಂಡು ನಸುನಕ್ಕಳು. ಹುಟ್ಟಿದ ಮನೆಯನ್ನ ತಣ್ಣಗಿಡುವ ಹೆಣ್ಣು ಕೂಸಿಗೆ ಜನ್ಮವಾಗಿದೆ. ಓಂಕಾರ ಸಂಭ್ರಮದಿಂದ ಹೊರ ನಿಂತು ದೃಷ್ಟಿಸಿದ. ಕೆಂಪು ಮಿಶ್ರಿತ ಬಿಳಿಯ ವರ್ಣದ ಕರ್ಪೂರದ ಗೊಂಬೆಯಂತಿದ್ದ ಕಂದನು ಮೊರದ ತುಂಬ ತುಂಬಿ ಮಲಗಿತ್ತು. 10 ಹಡೆಯೋದ್ಕಿಂತ 1 ಮುತ್ತು ಹಡೆಯೋದ್ಲೇಸು, ಮಂಗಳಮ್ಮ ಉದ್ಘರಿಸಿದಳು. ಹಿಕ್ಕಿನಿಂದ ಓಂಕಾರ ಕಣ್ತುಂಬಿ ನೋಡಿದ. ನಾನು ಎಷ್ಟೋ ಹೆರಿಗೆ ಮಾಡಿಸಿದ್ದೀನಿ, ಆದರೆ ಇಂಥ ಚಲ್ವೆಯನ್ನ ಕಂಡಿರಲಿಲ್ಲ. ದೃಷ್ಟಿಯನ್ನು ನಿವಾಳಿಸುತ್ತಾ ಮಂಗಳಮ್ಮ ಹೆಮ್ಮೆಯಿಂದ ನುಡಿದಳು. ಓಂಕಾರನು ಗುರುಗಳಿಗೆ ವಿಷಯವನ್ನ ತಿಳಿಸಲು ಮಠದ ಕಡೆಗೆ ಸಂಭ್ರಮದಿಂದ ಸಾಗಿದ. ಗುರುಗಳು ಮಠದ ಮೇಲ್ಮಹಡಿಯಲ್ಲಿ ಧ್ಯಾನಾಸಕ್ತರಾಗಿದ್ದರು. ಬೆಳ್ದಿಂಗಳ ಸ್ವಬಗನ್ನ ಸವಿಯುತ್ತಾ ನಸುಕಿನ ಪೂಜೆ ಮುಗಿಸಿ ಧ್ಯಾನ ಮಾಡುತ್ತಲಿದ್ದವರು ಓಂಕಾರನ ಕಾಲ ಸಪ್ಪಳಕ್ಕೆ ಬಹಿರ್ಮುಖರಾದರು. ಅವನ ಮೊಗದ ಸಂಭ್ರಮವನ್ನ ಕಂಡು ನುಡಿದರು. ಬಾ ಓಂಕಾರ, ಚಿಚ್ಚತ್ತೆಯ ಆಗಮನವಾಯಿತು. ಆಕೆಯ ಆಗಮನಕ್ಕೆ ಸ್ವಾಗತ ನೀಡಲು ಸಂಕಲ್ಪಿಸಿ ನಾನು ಪೂಜೆಗೆ ಕುಳಿತಿದ್ದೆ. ತಮಗಾಗಲೇ ತಿಳಿದಿದೆಯಲ್ಲ ಗುರುದೇವ, ಆಶ್ಚರ್ಯದ ಸರಸಿನಲ್ಲಿ ತೇಲಾಡುತ್ತ ನುಡಿದ ಓಂಕಾರ. ಧ್ಯಾನೋನ್ಮುಖನಾದಾಗ ಆ ಬೆಳಕು ಭುವಿಗೆ ಇಳಿಯುವುದನ್ನ ಕಂಡೆ. ಆಕೆಗೇನು ಕಷ್ಟವಾಗಲಿಲ್ಲ, ಸುಲಭವಾಗಿ ಹೆರಿಗೆಯಾಯಿತು. ಕಷ್ಟ ಕೊಡುತ್ತಾ ಕಷ್ಟ ಕೊಡಲಿಕ್ಕೆ ಬರುವವಳಲ್ಲ ನನ್ನ ಮಗಳು ಓಂಕಾರ. ಸ್ತ್ರೀ ಕುಲದ ಕಷ್ಟವನ್ನ ಕಳೆಯಲಿಕ್ಕೆ ಬಂದವಳು. ಓಂಕಾರ ಹೇಳ್ತಾರೆ, ಮುಂದಿನ ಧಾರ್ಮಿಕ ವಿಧಿ. ಹೌದು, ಅದಕ್ಕೆ ಹೊರಟಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ. ನೀನು ಮೊದಲಿಗೆ ಹೋಗು, ನೀರನ್ನ ಎರೆದಿರಲಿ. ಹಾಲುಡಿಸುವ ಮುನ್ನ ಬಸವಣ್ಣನವರಿತ್ತ ವಿಭೂತಿಯನ್ನ ಧರಿಸಿ ಮಂತ್ರೋಪದೇಶ ಮಾಡುವೆ. ಶಿಷ್ಯ ಶಿವಪ್ರಕಾಶನನ್ನ ಒಡಗೊಂಡು ಶ್ರೀ ಗುರುಲಿಂಗ ದೇವರು ಓಂಕಾರನ ಮನೆಗೆ ಆಗಮಿಸಿದರು. ಪೂಜೆಯ ಕೋಣೆಯೊಳಕ್ಕೆ ಶಿಶುವನ್ನು ನೀರನ್ನೆರೆದು ಕರೆತಂದಾಗ ಸಂತೃಪ್ತಿಯಿಂದ ನೋಡಿದರು. ಉದ್ದವಾದ ದೇಹ, ಕಪ್ಪು ಕೂದಲ ಸಂಚಯ, ಕಪ್ಪು ದುಂಬಿಗಳಂತೆ ಸುಳಿಯುವ ಕಣ್ಣಾಲಿಗಳು ರಮ್ಯವಾದ ರೂಪದ ಸಂಕೇತವಾಗಿದ್ದವು. ಭಾವುಕತೆಯನ್ನ ಪ್ರದರ್ಶಿಸುವ ಸಾತ್ವಿಕ ಕಣ್ಣು, ಕಲಾವಂತಿಕೆಯ ದ್ಯೋತಕವಾದ ನೀಲವಾದ ಬೆರಳುಗಳು, ದಿಟ್ಟತನದ ಸೂತಕವಾದ ವಿಶಾಲ ಹಣೆಯಿಂದ ಮಗು ಸುಂದರವಾಗಿತ್ತು. ಮಿಂದು ಮಡಿಯುಟ್ಟು ಮೆಲ್ಲನೆ ಬಂದ ಲಿಂಗಮ್ಮ ಸುಖಾಸನದಲ್ಲಿ ಕುಳಿತಳು. ನೀರನ್ನು ಎರೆದ ಮಗುವನ್ನ ಬಿಳಿಯ ಬಟ್ಟೆಯ ಮೇಲೆ ಮಲಗಿಸಿಕೊಂಡು ಮಂಗಳಮ್ಮ ತಂದು ತಾಯಿಯ ತೊಡೆಯ ಮೇಲೆ ಮಲಗಿಸಿದಳು. ಬಿಸಿ ನೀರಿನ ಸಂಪರ್ಕದಿಂದ ಮೈಬಣ್ಣ ಕೆಂಪಾಗಿ ನವ ಉದಿತ ಸೂರ್ಯನಂತೆ ಮಗುವು ಕಾಣುತ್ತಿತ್ತು. ಗುರುಲಿಂಗ ದೇವರು ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿ ಮಗುವಿನ ಮೈಗೆಲ್ಲ ಸವರಿದರು.
ತಮ್ಮ ತೊಡೆಯ ಮೇಲಿರಿಸಿಕೊಂಡು ಷಡಕ್ಷರಿ ಮಂತ್ರದ ಉಪದೇಶವನ್ನ ಮಾಡಿ ಮಗುವಿಗೋಸುಗ ಲಿಂಗಮ್ಮನಿಗೆ ಎಂಟನೆಯ ತಿಂಗಳಲ್ಲಿ ಕೊಟ್ಟಿದ್ದ ನಾಗೋಸವನ್ನ ಕೊರಳಿಗೆ ಕಟ್ಟಿದರು. ನಾಗೋಸ ಅಂತ ಅಂದ್ರೆ ಇಲ್ಲಿ ಸಣ್ಣ ಮಕ್ಕಳಿಗೆ ಕಟ್ಟುವಂತಹ ಇಷ್ಟಲಿಂಗ. ಶಾರೀರಿಕವಾಗಿ ನೀನು ಓಂಕಾರ ಲಿಂಗಮ್ಮರ ಮಗಳಾದರೂ ಅಪ್ಪ ಬಸವಣ್ಣನವರ ಮೋಹದ ಮಗಳು ನೀನು ಕಂದ ಎಂದು ಹೃದಯ ತುಂಬಿ ನುಡಿದು ಕೆನ್ನೆಯನ್ನ ಸವರಿದರು. ಓಂಕಾರ ಬೇಸಿಗೆಯ ಹಗಲದಗೆಯಲ್ಲಿ ಬೆಂದು ಬಸವಳಿದವರಿಗೆ ಈರುಳಿನಲ್ಲಿ ಹುಣ್ಣಿಮೆಯ ಚಂದ್ರ ಇನಿಕಿರಣದಿಂದ ತಂಪೆರೆಯುವಂತೆ ನೂರಾರು ವರ್ಷಗಳಿಂದ ಪುರುಷ ದಾಸ್ಯ ಕೀಳಿರಿಮೆಯಿಂದ ಬೇಗೆಯಲ್ಲಿ ದಹಿಸಲ್ಪಟ್ಟಿರುವ ಸ್ತ್ರೀ ಕುಲಕ್ಕೆ ಆತ್ಮವಿಶ್ವಾಸದ ತಂಪೆರೆಯಲು ಬಂದಿರುವಳಪ್ಪ ನಿನ್ನ ಮಗಳು. ಎಲ್ಲವೂ ದೇವರ ದಯೆ ಗುರುಗಳೇ, ಅವನ ಕೈಗೊಂಬೆಗಳು ನಾವು. ಓಂಕಾರ ವಿನೀತನಾಗಿ ನುಡಿದ. ಮಗುವಿನ ಆಗಮನದಿಂದ ಹರ್ಷದ ವಾತಾವರಣ ತುಂಬಿ ಹರಿಯುತ್ತಿತ್ತು. ಶುಭ್ರವಾದ ವಿಶಾಲ ತಿಳಿಕೊಳದಲ್ಲಿ ಒಂದೇ ಒಂದು ತಾವರೆ ಅರಳಿ ನಿಂತು ಆ ಕೊಳದ ಬಂಜಿತನವನ್ನ ತೊಡೆದು ಹಾಕಿದಂತೆ ಕಪ್ಪೆಯ ಚಿಪ್ಪಿನಲ್ಲಿ ಮುತ್ತರಳಿ ಆ ಜನ್ಮಸ್ಥಾನವನ್ನ ಕೀರ್ತಿಗೊಳಿಸಿದಂತೆ ಶಿಶು ಉದಿಸಿತ್ತು. ಮೋಡದ ಸಮೂಹವನ್ನ ಸರಿಸಿ ತೂರಿ ಬಂದ ಹುಣ್ಣಿಮೆಯ ಚಂದ್ರನಂತೆ ಸುಪ್ತ ಬಯಕೆಗಳನ್ನ ಭೇದಿಸಿಕೊಂಡು ಆಕೆ ಜನ್ಮಿಸಿದ್ದಳು. ನೀರಲ್ಲದ ಕೆರೆಯಂತೆ ಬಂಜರಾಗಿದ್ದ ಲಿಂಗಮ್ಮನವರ ಬಾಳು ಅಮೃತ ವರ್ಷ ಧಾರೈಸಿದಂತಾಗಿ ಕಳಾಪೂರ್ಣವಾಯಿತು. ಪ್ರಕೃತಿ ಸಹಜ ಬಯಕೆಗಳು ತೃಪ್ತಿಯಾಗದೆ ಬರಲಾಗಿದ್ದಂತಹ ಬಾಳಗಿಡದ ಮೇಲೆ ಮಳೆಯ ಧಾರೆಯಂತೆ ಮಗುವಿನ ಗಮನವಾದಾಗ ಲಿಂಗಮ್ಮನ ಬದುಕಿನ ಸಸಿ ಸುಳಿದೆಗೆದು ಬೆಳೆಯತೊಡಗಿತು. ತೃಪ್ತಿಯ ಆವರಣ ಸಂಸಾರವನ್ನ ಬಳಸಿಕೊಂಡಿತು. ಜನನವಾಗಿ 11ನೆಯ ದಿವಸ ನಾಮಕರಣದ ಕ್ರಿಯೆ ನಡೆಯಬೇಕೆಂದು ಸಂಕಲ್ಪಿಸಿ ಓಂಕಾರ ಗುರುಗಳ ಕಡೆಗೆ ನಡೆದ. ಅವರ ಅಪ್ಪಣೆ ಅನುಗ್ರಹವಿಲ್ಲದೆ ಓಂಕಾರನ ಕಾರ್ಯಗಳು ಯಾವವೂ ಮುಂದೆ ಸಾಗುತ್ತಿರಲಿಲ್ಲ. ಸೂರ್ಯೋದಯವಾದ ಎರಡು ಗಳಿಗೆಗೆ ಮಠಕ್ಕೆ ನಡೆದಾಗ ಮಠದಲ್ಲಿ ಗುರುಗಳೊಡನೆ ತೇಜಸ್ವಿ ವ್ಯಕ್ತಿಯೊಬ್ಬರು ಕುಳಿತಿದ್ದುದು ಕಾಣುಬಂತು. ಎತ್ತರವಾದ ನಿಲುವು, ಭಸ್ಮದಿಂದ ಶೋಭಿತವಾದ ವಿಶಾಲ ಹಣೆ, ತಪೋಕಾಂತಿಯಿಂದ ಮಿರುಗುವ ಕಣ್ಣುಗಳನ್ನ ಕಂಡಾಗ ಓಂಕಾರ ಭಕ್ತಿಯಿಂದ ನಮಸ್ಕರಿಸಿದ. ಇವರೇ ಓಂಕಾರ ಶೆಟ್ಟಿ. ಗುರುಲಿಂಗರು ಓಂಕಾರನನ್ನ ಪರಿಚಯ ಮಾಡಿದರು. ಓ, ಕಾರಣಿಕ ಕನ್ನಿಗೆ ಜನ್ಮವಿತ್ತವರೆಂದು ಹೇಳುತ್ತಿದ್ದೀರಷ್ಟೇ, ಅವರೇ ತಾನೇ? ಓಂಕಾರ ಆಶ್ಚರ್ಯಗೊಂಡ. ತನ್ನ ಪರಿಚಯ ಆಗಂತುಕರಿಗೆ ಆಗಿರುವುದನ್ನ ಕಂಡು ಸಮಗ್ರ ಕ್ರಾಂತಿಗೆ ಕಾಲವು ಮಾಗಿದೆ ಗುರುಲಿಂಗ ದೇವರೇ. ಪೂರ್ಣಾವತಾರಿಯಾದ ಮಹಾಗುರು ಬಸವಣ್ಣನವರ ತತ್ವಗಳನ್ನ ಕ್ರಿಯಾರೂಪಕ್ಕೆ ತರಲು ಅಲ್ಲಲ್ಲೇ ಅಂಶಾವತಾರಗಳು ಆಗುತ್ತಲಿವೆ. ಅಂತಹ ಒಂದು ಚೇತನವಿದು ಸ್ವಾಮಿಗಳೇ. ನಿಜ ಮರುಳುಸಿದ್ದರೆ ಇಲ್ಲಿಯ ಸಮೀಪದ ಬಳ್ಳಿಗಾವಿಯ ಅಲ್ಲಮರು ರಕ್ತ ಸಂಬಂಧದ ಸಂಕುಚಿತ ಸಂಕೋಲೆಯನ್ನ ಹರಿದುಕೊಂಡು ಅನಿಮಿಷಯ್ಯನವರ ಹಸ್ತದಲ್ಲಿ ಅನುಗ್ರಹಿತರಾಗಿ ಸಾಧನೆ ಸಂಚಾರಗಳಲ್ಲಿ ತೊಡಗಿದ್ದಾರೆ, ಗುರುಲಿಂಗ ದೇವರು ಹೇಳಿದರು. ಈ ಮಲೆನಾಡು ಶಿವಾನುಭವದ ಪರಿಮಳವನ್ನ ಬೀರುವ ಶಿವನ ಮೊಗ್ಗೆಯಂತಿದೆ. ಅದೆಷ್ಟು ಚೇತನಗಳು ಇಲ್ಲಿಂದ ಉದಿಸುತ್ತಿರುವವು. ಅದರಲ್ಲಿಯೇ ಉಡುತಡಿಯ ಪುಣ್ಯ ಘನವಾದುದು. ಓಂಕಾರನ ಸುಪುತ್ರಿ ಉಡುತಡಿಯ ಉಷೆ ಮಾತ್ರವಲ್ಲ, ಕೇವಲ ಕನ್ನಡ ನಾಡಿನ ಕೀರ್ತಿಯೂ ಅಲ್ಲ, ಜಂಬೂ ದ್ವೀಪದ ನಂದಾದೀಪವಷ್ಟೇ ಅಲ್ಲ, ವಿಶ್ವದ ವಿನೂತನ ಪರಂಜ್ಯೋತಿ. ಆ ಮಾತು ಹೀಗಾಗಲಿ ಎಂದು ಹಾರೈಸುವ ಹರಕೆಯೋ, ಹೀಗಾಗುವುದು ಎಂದು ನುಡಿಯುವ ಪ್ರವಾದಿಯ ಭವಿಷ್ಯವಾಣಿಯೋ ತಿಳಿಯದೆ ಓಂಕಾರ ಮೂಕನಾಗಿ ನಿಂತ. ಗುರುಗಳೇ, ಇಂದು ಮಗುವಿನ ನಾಮಕರಣ ಮಾಡಬೇಕಲ್ಲ? ಆಗಲಿ ಓಂಕಾರ, ಮರುಳುಸಿದ್ದರ ಅನುಗ್ರಹ ಹಸ್ತವು ಆ ತಾಯಿಯ ಮೇಲೆ ಬೀಳಲಿ, ಇಬ್ಬರೂ ಬರುತ್ತೇವೆ. ತಪಸ್ವಿಗಳಿಬ್ಬರು ಓಂಕಾರನ ಮನೆಗೆ ತೆರಳಿ ಆನಂದದಿಂದ ಮಗುವನ್ನ ದೃಷ್ಟಿಸಿದರು. ರತ್ನಪಡಿ ವ್ಯಾಪಾರಿ ಬೆಲೆಯುಳ್ಳ ಮಾಣಿಕ್ಯವನ್ನ ಕಂಡು ಅಚ್ಚರಿ ಆನಂದ ಪಡುವಂತೆ ಮರುಳುಸಿದ್ದರು ಮಗುವಿನ ಯೋಗ ನೇತ್ರಗಳನ್ನ ನಿಶ್ಚಲ ದೃಷ್ಟಿಯನ್ನ ಕಂಡು ಹರ್ಷಿಸಿ ನುಡಿದರು. ಗುರುಲಿಂಗರೇ, ಉತ್ತಮ ಶಿಷ್ಯರಿಂದ ಗುರುವಿಗೆ ಕೀರ್ತಿ. ಈ ಮಹಾಚೇತನಕ್ಕೆ ಗುರುವಾಗುವ ಭಾಗ್ಯ ನಿಮ್ಮದಾಗಿದೆ. ಅದು ಬಹಳ ದೊಡ್ಡ ಮಾತು ಪೂಜ್ಯರೇ. ದಯಮಾಡಿ ನಮ್ಮ ಮಗಳನ್ನ ಹೊಗಳದಿರಿ,
ಓಂಕಾರ ಹೇಳಿದ ವಿನಯದಿಂದ ಭಾರವಾಗಿ. ಒಂದು ಮಾವಿನ ಫಲಕ್ಕೆ ಮಾವಿನ ಮರ ನಿಮಿತ್ತ ಮಾತ್ರವಾಗಿ ತಾಯಿಯಾದರೂ ಭೂಮಿಯೇ ನಿಜವಾದ ತಾಯಿಯಾಗುವಂತೆ ನಿಮ್ಮ ಮಗಳಿಗೆ ನೀವು ನಿಮಿತ್ತ ಮಾತ್ರ ಜನ್ಮದಾತರು. ಈಕೆ ಚಿಚ್ಚತ್ತಿಯ ವರಪ್ರಸಾದ. ಓಂಕಾರ ಶೆಟ್ಟಿ ಮರುಳುಸಿದ್ದರು, ನುಡಿದರು ಅಭಿಮಾನದಿಂದ. ಜಗದ ಗಂಡರನ್ನೆಲ್ಲ ಹೆಂಡಿರಾಗಿ ಆಳುವ ಮಹಾದೇವನ ಮೀಸಲ ಸತಿ ಈಕೆ. ಜಗದೊಡೆಯನ ನಿಜಸತಿಯಾಗಲಿರುವ ಈ ಜನ್ಮದಾತೆಗೆ ಮಹಾದೇವಿ ಎಂದರಾಗುವುದಷ್ಟೇ, ಗುರುಲಿಂಗದೇವರು ಕೇಳಿದರು. ತಮ್ಮ ಪ್ರಸಾದವಾಣಿಗೆ ಇದಿರಾಡುವುದುಂಟೆ ಪೂಜ್ಯರೇ? ಓಂಕಾರ ಮರು ಪ್ರಶ್ನೆಯ ಮೂಲಕ ಒಪ್ಪಿಗೆ ಸೂಚಿಸಿದ. ಷಡಕ್ಷರಿ ಮಂತ್ರದೊಡನೆ ಮೂರು ಬಾರಿ ಮಹಾದೇವಿ 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 ಎಂದು ಹೆಸರನ್ನ ಬಲಗಿವಿಯಲ್ಲಿ ಗುರುಲಿಂಗದೇವರು ಹೇಳಿದರು. ಆ ನಂತರ ತಮ್ಮ ಅನುಗ್ರಹದ ಹಸ್ತವನ್ನ ಭಸ್ಮ ಸಮೇತವಾಗಿ ಮೈಯೆಲ್ಲ ಆಡಿಸಿ ಮಹಾದೇವಿ ಎಂಬ ಹೆಸರನ್ನ ಉಗ್ಗಡಿಸಿದರು. ಪ್ರಕೃತಿ ಜನ್ಮ ಸ್ವಭಾವದಂತೆ ದೃಷ್ಟಿ ನಿಂತಿರಲಿಲ್ಲವಾದರೂ ಮಂತ್ರನಾದವನ್ನ ಕೇಳಿದ ಮಹಾದೇವಿ ನೀಳವಾದ ವಿಶಾಲವಾದ ಯೋಗ ನೇತ್ರಗಳನ್ನ ಅರಳಿಸಿದಳು. ಓಂಕಾರನಿಗೆ ತನ್ನ ಮಗಳ ಬಗ್ಗೆ ಆಡುವ ಮಾತುಗಳನ್ನ ಕೇಳಿ ಏನೂ ಅಪೂರ್ವ ಆನಂದ. ಜೀವನದಲ್ಲಿ ಸಾಧಿಸಬೇಕೆಂದು ತಾನು ಹಂಬಲಿಸುತ್ತಿದ್ದದನ್ನ ಆಕೆ ಸಾಧಿಸಬಲ್ಲಳೇನು ಎಂದು ಹೆಮ್ಮೆ ಎನಿಸುತ್ತಿತ್ತು. ಲಿಂಗಮ್ಮನಿಗೆ ಬೆಳೆದು ನಿಂತು ಸಾಧಿಸುವ ಮಗಳ ವ್ಯಕ್ತಿತ್ವಕ್ಕಿಂತಲೂ ಈಗ ಬಂಜೆತನದ ಕೊರತೆ ತುಂಬಲಿಕ್ಕೆ ಬಂದ ಮಗಳ ನಿಲುಮೆಯೇ ಸಾಕಾಗಿತ್ತು. ತಪೋಧನರಿಬ್ಬರು ಪ್ರಸಾದವನ್ನ ಸ್ವೀಕರಿಸಿದರು. ಮಹಾದೇವಿಯ ನಾಮಕರಣಕ್ಕೆ ತಾವಾಗಿಯೇ ಶಿವಪ್ರಸಾದವೆಂಬಂತೆ ಎಲ್ಲಿಂದಲೋ ಒದಗಿ ಬಂದ ಮಹಾನುಭಾವರ ಆಗಮನ ಅನುಗ್ರಹದಿಂದ ಓಂಕಾರನಿಗೆ ತುಂಬಾ ಸಂತಸವಾಗಿತ್ತು. ಈ ಎಲ್ಲ ಕಾರ್ಯಗಳನ್ನ ತಾನು ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವುದಕ್ಕಿಂತ ಯಾವುದೋ ಶಕ್ತಿ ಹೊಣೆಯನ್ನ ತಾನೇ ಹೊತ್ತು ಕಾರ್ಯದ ಬಂಡಿಯನ್ನ ಮುಂದೆ ಸಾಗಿಸುವಂತೆ ಭಾಸವಾಗುತ್ತಿತ್ತು. ಪ್ರಸಾದವನ್ನ ಸ್ವೀಕರಿಸಿದ ಗುರುಗಳ ಪಾದಕ್ಕೆ ಫಲ ಪುಷ್ಪ ಕಾಣಿಕೆಗಳೊಡನೆ ನಮಸ್ಕರಿಸಿದ ಓಂಕಾರ. ಗೊಂಬೆಯಂತಿದ್ದ ಮಹಾದೇವಿಯನ್ನ ಗುರುಗಳ ಪಾದದ ಮೇಲಿರಿಸಿ ಲಿಂಗಮ್ಮ ನುಡಿದಳು. ಬಹುದಿನಕ್ಕೆ ಬಾಳಲತೆಯಲ್ಲಿ ಅರಳಿ ನಿಂತ ಈ ಕುಸುಮದ ರಕ್ಷಣೆ ತಮ್ಮದು ಗುರುಗಳೇ. ತಮ್ಮ ಅನುಗ್ರಹವೇ ಈಕೆಗೆ ಮಹಾರಕ್ಷೆಯಾಗಲಿ. ತಾಯಿ, ಲೌಕಿಕರ ಅನುಗ್ರಹದ ಅವಶ್ಯಕತೆ ಈಕೆಗಿಲ್ಲವಮ್ಮ. ಜಗದೊಡೆಯನೇ ಈ ಕಾರಣಿಕ ಕನ್ನಿಯ ರಕ್ಷಕ. ತೊಟ್ಟಿಲಿಗೆ ಹಾಕಬಹುದಲ್ಲ ಓಂಕಾರ, ಗುರುಲಿಂಗರು ಸೂಚಿಸಿದರು. ಅವರ ಪಾದೋದಕವನ್ನು ಅಲಂಕರಿಸಿದ ತೊಟ್ಟಿಲಿಗೆ ಸಿಂಪಡಿಸಿದರು. ಗುರುಲಿಂಗರು ಮೂರು ಬೆರಳಿನಿಂದ ತೊಟ್ಟಿಲಿಗೆ ಅಲ್ಲಲ್ಲೇ ಭಸ್ಮವನ್ನ ಧರಿಸಿದರು. ಮಗುವನ್ನೆತ್ತಿ ಸೋಗಿಲಲ್ಲಿ ಮಲಗಿಸಿ ಹಿಂದಕ್ಕೆ ಸರಿದರು. ಪಂಚಮುತ್ತೈದೆಯರು ತೊಟ್ಟಿಲ ಸುತ್ತಲೂ ನಿಂತರು. ಬಣ್ಣ ಬಣ್ಣದ ಕಟ್ಟುಗಳಿಂದ ಶೋಭಿಸುವ ತೊಟ್ಟಿಲು ಕಲಾತ್ಮಕವಾದಿದ್ದಿತು. ಅದರ ಕಟ್ಟುಗಳಿಗೆ ಪುಟ್ಟ ಗೊಂಬೆಗಳನ್ನ ತೂಗಿಬಿಟ್ಟರು. ಗಿಳಿ, ಗುಬ್ಬಿ, ನವಿಲುಗಳೊಡನೆ ಮುತ್ತಿನ ಗೊಂಡೆಗಳು ನೇತಾಡುತ್ತಿದ್ದವು. ಮದುವೆಯಲ್ಲಿ ಲಿಂಗಮ್ಮನ ಗಂಡನ ಮನೆಯವರು ಧಾರೆಗೆ ತಂದಿದ್ದ ಬೆಳೆಬಾಳುವ ಕಾಶಿಯ ಪೀತಾಂಬರವು ತೊಟ್ಟಿಲನ್ನ ಸುತ್ತುವರಿದು ದೀವಿಕೆಗಳ ಬೆಳಗಿನಲ್ಲಿ ಫಳಫಳನೆ ಮಿಂಚುತ್ತಿತ್ತು. ಮಗುವು ಮಲಗುವ ಭಾಗದಲ್ಲಿ ಕಾವಿಯ ಬಟ್ಟೆಯನ್ನ ಪೀತಾಂಬರದ ಮೇಲೆ ಹಾಸಿದ್ದರು. ಮಗುವು ಯಾರದ್ದರಾದರೂ ಹಳೆಯ ಬಟ್ಟೆಯ ಮೇಲೆ ಮಲಗಿದರೆ ಅವರ ಗುಣಗಳು ಬರುವವೆಂಬ ನಂಬಿಕೆ ಪ್ರಚಲಿತವಿದ್ದಂತೆ ಓಂಕಾರ ಭಿನ್ನವಿಸಿಕೊಂಡು ಗುರುಗಳ ಹಳೆಯ ವಸ್ತ್ರವನ್ನ ತಂದಿದ್ದನು. ಅವನ ಬೇಡಿಕೆಯನ್ನ ಕೇಳಿದಾಗ ಗುರುಗಳು ಮನವಾರೆ ನಗದೆ ಇರಲಿಲ್ಲ. ಹಳೆಯ ಬಟ್ಟೆಗೂ ವ್ಯಕ್ತಿಗಳ ಗುಣಕ್ಕೂ ಏನು ಸಂಬಂಧ ಓಂಕಾರ? ಅದೇನೇ ಇರಲಿ ಗುರುಗಳೇ, ನನ್ನ ಮಗಳು ತಮ್ಮಂತೆ ಜ್ಞಾನ ನಿಧಿಯಾಗಬೇಕೆಂದು ನನ್ನಾಸೆ. ಅದಕ್ಕೆ ಅನುಗ್ರಹಿಸಿ ಕೊಡಿರಿ. ಸನ್ಯಾಸಿಗಳ ಬಟ್ಟೆಯ ಮೇಲೆ ಮಲಗಿ ತಾನು ಸನ್ಯಾಸಿಯಾಗುವೆನೆಂದು ಹಠ ಹಿಡಿದರೆ? ಮತ್ತೆ ನಕ್ಕರು. ನನ್ನ ಪುಣ್ಯ, ನನ್ನ ಬಾಳಿನ ಹಂಬಲವನ್ನ ಆಕೆ ತನ್ನ ಬಾಳಿನಲ್ಲಿ ಪೂರೈಸಿಕೊಂಡಳೆಂದು ಆನಂದ ಪಡುವೆ. ಹಿಂದು ಮುಂದು ನೋಡದೆ ಓಂಕಾರ ಹೇಳಿದ. ಓಂಕಾರ, ನೀನು ನಿಜವಾಗಿ ಪರಿಪಕ್ವವಾಗಿರುವೆ. ಗುರುಲಿಂಗರು ಹಳೆಯ ವಸ್ತ್ರವನ್ನ ನೀಡಿದ್ದರು. ಆರತಿ ಬೆಳಗಿ ಜೋಗಳ ಹಾಡಿರವ್ವ, ಗುರುಗಳು ಹೇಳಿದರು. ಮಂಗಳಮ್ಮನ ಧ್ವನಿ ಇಂಪಾಗಿತ್ತು. ಆಕೆ ಹಾಡಿದ ಬಳಿಕ ಲಿಂಗಮ್ಮನಿಗೆ ಉಡಿ ತುಂಬಿ ಮುಯ್ಯನ್ನ ಅರ್ಪಿಸಿದರು ನೆರೆದಿದ್ದ ಹೆಂಗಳಿಯರು.
ಆಕೆಯ ಮುಖದ ಮೇಲೆ ತುಂಬಿದ ಸಂತೃಪ್ತಿಯನ್ನ ಕಂಡು ಓಂಕಾರನಿಗೆ ಅತುಳ ಆನಂದವೆನಿಸಿತು. ಇಂತಹ ಒಂದು ಗಳಿಗೆಗಾಗಿ ಎಷ್ಟು ಹಂಬಲಿಸಿದ್ದಳಲ್ಲ ಎಂದುಕೊಂಡ ಲಿಂಗಮ್ಮನ ಮೊಗದ ಕಳೆ ಸಂತೃಪ್ತಿಯನ್ನ ಕಂಡು ಆಗಾಗ ಆಡಿಕೊಂಡಿದ್ದ ಕೆಲವರಿಗೆ ಮುಖ ಕಪ್ಪಿಟ್ಟಿದ್ದು ಮಾತ್ರವಲ್ಲ, ಓರಗಿತ್ತಿ ಗೌರಾಂಬೆ ಅಸೂಯಿಯಿಂದ ಅಂತರಂಗದಲ್ಲಿಯೇ ಕುದಿಯುತ್ತಿದ್ದಳು. ಎಂತೋವನ್ನಾರ ಹತ್ತು ಹಡೆಯೋದ್ಕಿಂತ ಇಂಥ ಒಂದು ಮುತ್ತು ಹಡೆಯೋದ್ಲೇಸು. ಮಹಾದೇವಿ ಚೆನ್ನಾರ ಚಲ್ವೆ, ಮಹಾರಾಣಿಯಾಗುವಷ್ಟು ಅಂದಗಾತಿ. ನೆಟಿಕೆ ಮುರಿಯುತ್ತ ಮಂಗಳಮ್ಮ ದೃಷ್ಟಿ ತೆಗೆದು ಎಣ್ಣೆ ಸವರಿದ ಎಲೆ ಸುಟ್ಟು ಅದರ ಕಪ್ಪನ್ನ ಮಗುವಿನ ತುಂಬು ಕೆನ್ನೆಯ ಮೇಲಿರಿಸಿದಳು. ಬಹುದಿನಗಳಿಂದ ಅನ್ನ ಕಾಣದ ನಿರ್ಗತಿಕನಿಗೆ ಇದ್ದಕ್ಕಿದ್ದಂತೆ ಅಮೃತ ಅನ್ನ ಶ್ರೀಮಂತ ಭೋಜನ ಮುಂದೆ ಬಂದಾಗ ಅದನ್ನೇ ಸಂಭ್ರಮದಿಂದ ನೋಡುತ್ತಾ ಮೈ ಮರೆಯುವಂತೆ ಲಿಂಗಮ್ಮ ತೃಪ್ತಿಯಿಂದ ತನ್ನ ಬಾಳಿನಾಗಸವನ್ನ ಶಶಿಯಂತೆ ಬೆಳಗ ಬಂದ ತೊಟ್ಟಿಲು ತುಂಬಿ ಮಲಗಿತ್ತ ಮಗಳನ್ನ ನಿಟ್ಟಿಸಿ ನೋಡುತ್ತಿದ್ದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.